ಹಾಯ್ ನಮಸ್ಕಾರ ನಾನಿವತ್ತು ಆಕ್ಸ್ಫರ್ಡ್ ಅನ್ನೋ ಒಂದು ಸಿಟಿಗೆ ಬಂದಿದ್ದೀನಿ ಸೊ ಆಕ್ಸ್ಫರ್ಡ್ ಸಿಟಿ ಅಂದ ತಕ್ಷಣ ನಮಗೆ ನೆನಪಾಗೋದು ಇಲ್ಲಿರುವಂಥ ಯೂನಿವರ್ಸಿಟೀಸ್ ಕಾಲೇಜಸ್ ಅದು ಬಿಟ್ಟರೆ ಎರಡು ವಿಷಯ ನೆನಪಾಗತ್ತೆ ಒಂದು ಹ್ಯಾರಿ ಪಾಟರ್ ಇನ್ನೊಂದು ಆಕ್ಸ್ಫರ್ಡ್ ಡಿಕ್ಷನರಿ ಹಾಂ ಯಾ ಆಕ್ಸ್ಫರ್ಡ್ ಡಿಕ್ಷನರಿ ನಾವೆಲ್ಲರೂ ಯೂಸ್ ಮಾಡೇ ಇರ್ತೀವಿ ಆಕ್ಸ್ಫರ್ಡ್ ಟ್ಯೂಬ್ ಅಂತ ಬಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಲಂಡನಿಂದ ಆಕ್ಸ್ಫರ್ಡ್ವರೆಗೂ ಒಂದು ಕಾಲು ಗಂಟೆಯಲ್ಲಿ ಆಕ್ಸ್ಫರ್ಡ್ ರೀಚ್ ಆಗಿಬಿಟ್ವಿ ಸೊ ಆ ಬಸ್ ತೊಗೊಂಬಂದ್ವಿ ತಾನೆ ಆಕ್ಸ್ಫರ್ಡ್ ಡಿಕ್ಷನರಿ ಅಂತ ಮಾಡಿದ್ದಾರೆ ಎಲ್ಲ ಪದಗಳಿಗೂ ಮೀನಿಂಗ್ನ ಕಂಡುಹಿಡಿದು ಇಲ್ಲಿ ಹಾಕಿದ್ದಾರೆ ಬುಕ್ಕಲ್ಲಿ ಆದರೆ ಆಕ್ಸ್ಫರ್ಡ್ ಪದದ ಅರ್ಥ ಏನು ಆಕ್ಸ್ಫರ್ಡ್ ಅಂದರೆ ಆಕ್ಸ್ ಅಂದರೆ ಗೊತ್ತಲ್ಲ ಎತ್ತು ಎತ್ತು ರಿವರ್ ಕ್ರಾಸ್ ಮಾಡುವಂಥ ಜಾಗಕ್ಕೆ ಆಕ್ಸ್ಫರ್ಡ್ ಅಂತ ಕರೀತಾರೆ ಅಂದರೆ ಹಳೆ ಕಾಲದಲ್ಲಿ ತುಂಬ ಹಿಂದೆ 10ನೇ ಸೆಂಚುರಿಲೋ ಅಥವಾ ಅದಕ್ಕೂ ಮುಂಚೆನೋ ಈ ಸಿಟಿ ಹೆಸರು ಇಟ್ಟಿದ್ದು ಅನ್ಸುತ್ತೆ ಸೇಮ್ ಅದೇ ಥರ ಮೇಕೆದಾಟು ಅಂತ ಹೆಂಗೆ ಎವಾಲ್ವ್ ಆಯಿತು ಹೆಸರು ಅದೇ ಥರ ಇನ್ನೂ ಆಕ್ಸ್ ರಿವರ್ ಕ್ರಾಸ್ ಮಾಡುವಂಥ ಹೆಸರು ಅದಕ್ಕೆ ಈ ಸಿಟಿಯ ಸಿಂಬಲ್ ಕೂಡ ಆಕ್ಸ್ ಒಂದು ರಿವರ್ ಕ್ರಾಸ್ ಮಾಡ್ತಿರೋವಂಥ ಸಿಂಬಲ್ಲೇ ಇಟ್ಟಿದ್ದಾರೆ ನೋಡಿ ಇಲ್ಲಿ ಎತ್ತು ರಿವರ್ ಕ್ರಾಸ್ ಮಾಡ್ತಾ ಇದೆ ಇವಾಗ ಮೊದಲನೇದಾಗಿ ಬಂದಿದ್ದು ಕ್ವೀನ್ ಸ್ಟ್ರೀಟ್ಗೆ ಆಕ್ಸ್ಫರ್ಡಲ್ಲಿ ಸಿಕ್ಕಾಪಟ್ಟೆ ಕಾಲೇಜಸ್ ಇವೆ ಆ ಎಲ್ಲ ಕಾಲೇಜಸ್ಸು 12ನೇ ಶತಮಾನದ್ದು 13ನೇ ಶತಮಾನದ್ದು ಈ ಕ್ವೀನ್ ಸ್ಟ್ರೀಟಲ್ಲಿರೋದೆಲ್ಲ ಸ್ವಲ್ಪ ಹೊಸ ಬಿಲ್ಡಿಂಗ್ಸು ಹೊಸ ಶಾಪ್ಸು ಬಟ್ ಈ ಕ್ವೀನ್ ಸ್ಟ್ರೀಟ್ನ ಮೊದಲ ಬಿಲ್ಡಿಂಗು ಕಾರ್ಫ್ಯಾಕ್ಸ್ ಟವರ್ ಅಂತ ಈ ಕಾರ್ಫ್ಯಾಕ್ಸ್ ಟವರು ಒಂದು 12ನೇ ಶತಮಾನದ ಒಂದು ಟವರು ಮೇಲ್ಗಡೆ ಹೋಗ್ಬೋದು ಹೋಗಿ ವ್ಯೂಸ್ ನೋಡ್ಬೋದು ಬೈ ದ ವೇ ಮಳೆ ಬರಕ್ಕೆ ಶುರುವಾಯಿತು ಸೊ ಹೊಸ ಬಿಲ್ಡಿಂಗ್ಸ್ಗಳನ್ನು ನೋಡಿದ್ಮೇಲೆ ಈಗ ಹಳೆ ಕಾಲದ ಬಿಲ್ಡಿಂಗ್ಸ್ಗಳನ್ನು ನೋಡೋಕ್ಕೆ ಶುರು ಮಾಡೋಣ ಮೆಡಿವಲ್ ಏಜ್ ಅಥವಾ ಅದಕ್ಕೂ ಮುಂಚಿನ ಬಿಲ್ಡಿಂಗ್ಸ್ಗಳನ್ನು ನೋಡೋಣ ಹೋಗ್ತಿರೋದು ಕವರ್ಡ್ ಮಾರ್ಕೆಟ್ ಅನ್ನೋ ಒಂದು ಏರಿಯಾ ಇದೇ ಥರ ಮಾಲು ಆದರೆ ತುಂಬ ಹಳೆ ಕಾಲದ ಮಾಲ್ ಸೊ ಈ ಕವರ್ಡ್ ಮಾರ್ಕೆಟ್ ಬಂದು 1770ಯಲ್ಲಿ ಸ್ಟಾರ್ಟ್ ಮಾಡಿದ್ದಂತೆ ಇವಾಗ ನೋಡಿ ಈ ರೇಂಜಲ್ಲಿ ಬೆಳ್ಕೊಂಡಿದೆ
ಆ ಕಾಲದಲ್ಲಿ ಇಲ್ಲಿ ಫ್ರೂಟ್ಸು ವೆಜಿಟೇಬಲ್ಸ್ ಆ್ಯಂಡ್ ಮೀಟ್ ಮಾರೋಕ್ಕೋಸ್ಕರ ಈ ಒಂದು ಕವರ್ಡ್ ಮಾರ್ಕೆಟ್ನ ಸ್ಟಾರ್ಟ್ ಮಾಡಿದ್ರು. ಆದರೆ ಈಗ ಇಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ಸು ಒಳ್ಳೊಳ್ಳೆ ಕೆಫೆಸು ಎಲ್ಲ ಬಂದಿದೆ. ಆಚೆ ಬಂದರೆ ಗುಡ್ ನ್ಯೂಸ್, ಮಳೆ ನಿಂತೋಗಿದೆ. ಮಳೆ ನಿಂತು ಹೋದ ಮೇಲೆ ಹನಿ ಒಂದು ಮೂಡಿದೆ, ಅಲ್ಲೆಲ್ಲ ಹನಿ ಬೀಳ್ತಾರೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದು ಬ್ರಸನೋಸ್ ಕಾಲೇಜ್ ಅಂತ. ಇದು ಒಂದು ಮೆಡಿವಲ್ ಕಾಲದ ಒಂದು ಕಾಲೇಜ್. ಆದರೆ ಇದು ಯಾತಕ್ಕೆ ಸ್ಪೆಷಲ್ಲು ಅಂದರೆ, ಒನ್ ಆಫ್ ದ ಓಲ್ಡೆಸ್ಟ್ ರೋಯಿಂಗ್ ಕ್ಲಬ್ಸ್ ಇಲ್ಲಿಂದಲೇ ಶುರುವಾಗಿದ್ದು. ಸೊ ನಾವಿವಾಗ ಸೆಂಟ್ ಮೇರಿದು ವರ್ಜಿನ್ ಚರ್ಚ್ ಅಥವಾ ಯೂನಿವರ್ಸಿಟಿ ಚರ್ಚಲ್ಲಿದ್ದೀವಿ. ಈ ಚರ್ಚು 1200s ಅಂದರೆ 13ನೇ ಶತಮಾನದಿಂದ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಒಂಥರ ಅಫಿಷಿಯಲ್ ಚರ್ಚ್ ಇದ್ದಂಗೆ. ಇಲ್ಲಿರೋ ಎಲ್ಲ ಕಾಲೇಜಸ್ಗಳಿಗೂ ಇದೇ ಒಂಥರ ಅಫಿಷಿಯಲ್ ಚರ್ಚ್. ಸೊ ಈ ಯೂನಿವರ್ಸಿಟಿ ಚರ್ಚ್ ಇಂದ ಆಚೆ ಬಂದು ಆಚೆ ಬಂದಿದ ತಕ್ಷಣ ನಮಗೆ ಕಾಣಿಸುವಂಥದ್ದು ಈ ರ್ಯಾಟ್ಲಿಫ್ ಕ್ಯಾಮ್ರಾ. ಇದೊಂದು ಸಿಕ್ಕಾಪಡೆ ಫೇಮಸ್ ಸ್ಪಾಟ್ ಈ ಆಕ್ಸ್ಫರ್ಡ್ ಸಿಟಿಯಲ್ಲಿ. ಯಾತಕ್ಕೆ ಅಂದರೆ ಇದರೊಳಗೆ ಸೈನ್ಸ್ ಲೈಬ್ರರಿ ಇದೆ. ಇದು ತುಂಬ ಪುರಾತನವಾದದ್ದು. ನಾವಿವಾಗ ನಡ್ಕೊಂಡು ಹೋಗ್ತಾ ಇರೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರಮುಖ, ಅತಿ ಮುಖ್ಯ, ಅತಿ ದೊಡ್ಡ, ಅತಿ ಪುರಾತನ ಆ್ಯಂಡ್ ಅತಿ ಫೇಮಸ್ ಆಗಿರುವಂಥ ಕಾಲೇಜ್, ಕ್ರೈಸ್ಟ್ ಚರ್ಚ್ ಕಾಲೇಜ್. ಹ್ಯಾರಿ ಪಾಟರ್ನ ಎಷ್ಟೋ ಫಿಲ್ಮಿಂಗ್ ಲೊಕೇಶನ್ಸ್ ಈ ಕಾಲೇಜ್ ಒಳಗಿದೆ. Thank you.